ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವ್ಲಾಗಲ್ಲಿ ನಮ್ಮ ಅಕ್ಕ ಮನೆಯ ಗೃಹ ಪ್ರವೇಶ ಹೇಗೆಲ್ಲ ನಡೀತು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಸತ್ಯನಾರಾಯಣ ಪೂಜೆಗೆ ಡೆಕೋರೇಷನ್ ಈ ರೀತಿ ಮಾಡಿದರು ಎರಡು ದಿನ ಕಾರ್ಯಕ್ರಮ ನಡೆದಿದ್ದು ಇದು ಮೊದಲನೇ ದಿನ ಶನಿವಾರ ರಾತ್ರಿ ನಡೆದಿದ್ದು ಪೂಜೆ ಎಲ್ಲ ಸತ್ಯನಾರಾಯಣ ಪೂಜೆ ಹೋಮ ಗಣ ಹೋಮ ಇದೆಲ್ಲ ರಾತ್ರಿ ಮುಗಿಸ್ಕೊಂಡ್ರು ಬೆಳಗ್ಗೆ ಕೆಂಪಮ್ಮ ದೇವ್ರನ್ನ ಮನೆಗೆ ಕರೆಸಿದ್ರು ನಾನು ಕೆಂಪಮ್ಮ ದೇವ್ರದ್ದು ಕೂಡ ಒಂದು ವ್ಲಾಗ್ ಮಾಡಿದ್ದೀನಿ ಅಲ್ಲಿನ ಸಂಪ್ರದಾಯ ಹೇಗಿದೆ ಅಲ್ಲಿನ ಜಾತ್ರೆ ಹೇಗೆಲ್ಲ ಇದೆ ಅದನ್ನೆಲ್ಲ ಒಂದು ವ್ಲಾಗ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಅದನ್ನು ನೋಡಿಲ್ಲ ತಪ್ಪದೆ ನೋಡಿ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ರಾತ್ರಿ ಪೂಜೆ ಆದಮೇಲೆ ಬೆಳಗ್ಗೆ ದೇವರೆಲ್ಲ ಬಂದಿತ್ತು ಬೆಳಗ್ಗಿನ ಜಾವ ಸುಮಾರು ಐದು ವರೆಯಷ್ಟರಲ್ಲಿ ಗಂಗೆ ಪೂಜೆ ಇತ್ತು ಗಂಗೆ ಪೂಜೆನ ನಮ್ಮ ಕಡೆ ಹೇಗೆ ತರಿಸೋದು ಅಂತಂದರೆ ಒಂದು ಚಿಕ್ಕ ಹುಡುಗಿ ಮೇಲೆ ಕಳಶನ ಹೊರಿಸೋವಂಥದ್ದು ಕಳಶ ಅಂತಂದರೆ ಕೆಂಪಮ್ಮ ದೇವರು ಆ ಹುಡುಗಿಯ ಮೇಲೆ ಆವಾನ ಆಗುವಂಥದ್ದು ಆ ನಂತರ ಗಂಗೆ ಪೂಜೆನ ಮಾಡಿ ಅಲ್ಲಿ ದೇವ್ರ ಹಿಂದೆ ಐದು ಜನ ಗಂಗೆನ ಉತ್ಕೊಂಡು ಬಂದು ಮನೇನ ಪ್ರವೇಶ ಅಂಥದ್ದು ಗಂಗೆ ಪೂಜೆ ಎಲ್ಲ ಹಾಗೆ ದೇವರು ಒಳಗೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಆದ ನಂತರ ಮತ್ತೆ ಆಚೆಯಿಂದ ಹೊಸಲು ಪೂಜೆ ಮಾಡಿ ಒಳಗೆ ಹೋಗುವಂಥದ್ದು ಇದು ನಮ್ಮ ಕಡೆ ಮಾಡುವಂಥ ಶಾಸ್ತ್ರಗಳು ಈ ರೀತಿ ಹೋಮಾಗೆಲ್ಲ ಸಡನ್ನಾಗಿ ಇನ್ನೊಂದು ಜೋಡಿ ಬೇಕು ಅಂತ ಹೇಳಿದ್ರು ಹರ್ಷ ಪಂಜೆ ಏನೂ ಹಾಕ್ಕೊಂಡಿರಲಿಲ್ಲ ನಾವು ಕೂಡ ಇನ್ನೂ ರೆಡಿ ಇರಲಿಲ್ಲ ಸಡನ್ನಾಗಿ ಹಾಗೇನೇ ಪರವಾಗಿಲ್ಲ ಕೂತ್ಕೋಬೋದು ಅಂತ ಅಂದರು ಅವಾಗ ನಾನು ಹರ್ಷ ಕೂಡ ಹಾಗೆ ಪೂಜೆಗೆ ಜಾಯಿನ್ ಆದ್ವಿ ಎಲ್ಲ ಸುಮಾರು ಹನ್ನೊಂದು ಗಂಟೆವರೆಗೂ ಎಲ್ಲ ಪೂಜೆ ಎಲ್ಲ ಮುಗೀತು ತುಂಬ ಮಳೆ ಬಂತು ಶನಿವಾರ ಬೆಳಗ್ಗೆ ದೇವ್ರು ಬೇರೆ ಬರೋದಿಂದ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ ಯಾಕಂದರೆ ದೇವ್ರನ್ನೆಲ್ಲ ಕುಣಿಸ್ತಾರೆ ನಮ್ಮ ಕಡೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಯಾವುದೇ ಅಪ್ಡೇಟ್ ಮಿಸ್ ಆಗಬಾರ್ದು ಅಂತಂದರೆ ಮರಿತೇ ಸಬ್ಸ್ಕ್ರೈಬ್ ಮಾಡಿ ಕೆಂಪಮ್ಮ ದೇವಿಯ ಕಳಶ ಜೊತೆ ದೊಡ್ಡಮ್ಮ ಚಿಕ್ಕಮ್ಮ ಹಾಗೆ ಸ್ವಾಮಗಳು ಇದಿಷ್ಟು ದೇವ್ರನ್ನೂ ಕೂಡ ಕರ್ಕೊಂಬರ್ತಾರೆ ಮನೆಗೆ ಮನೆಗೆ ಬಂದು ಪೂಜೆ ಮಾಡಿ ಆ ನಂತರ ದೇವ್ರನ್ನೆಲ್ಲ ಕುಣ್ಸೋದು ಮತ್ತು ಬೆಳಗ್ಗೆ ವಾಪಸ್ಸು ಹೋಗುವಾಗ ದೇವ್ರುಗಳೆಲ್ಲ ಮನೆ ಮುಂದೆ ಎಲ್ಲರನ್ನು ಕೂರಿಸಿ ಮನೆ ಸದಸ್ಯರನ್ನೆಲ್ಲ ಸುತ್ತ ಬಂದು ಮೂರು ರೌಂಡ್ ಹಾಕಿ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಎಲ್ಲಾರ್ಗು ಆಶೀರ್ವಾದ ಮಾಡಿ ಹಾಗೆ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಹಾಕುವಂಥದ್ದು ಹಾಗೆ ದೇವರು ಮನೆಯೊಳಗೆ ಪ್ರವೇಶ ಮಾಡೋದಕ್ಕೂ ಮುಂಚೆ ಕೂಡ ಮನೆ ಸುತ್ತ ಒಂದು ರೌಂಡ್ ಬಂದು ಅಲ್ಲೆಲ್ಲ ನಿಂಬೆಹಣ್ಣ ಎಲ್ಲ ಕಟ್ ಮಾಡಿ ಯಾವುದೇ ದುಷ್ಟಶಕ್ತಿಗಳಾಗಿರ್ಬೋದು ಹಾಗೆ ಕೆಟ್ಟದ್ದು ದೃಷ್ಟಿ ರೀತಿ ಏನೂ ಕೂಡ ತಾಗದೇ ಇರಲಿ ಅಂತ ಆಶೀರ್ವಾದ ಮಾಡೋವಂಥದ್ದು ನಮ್ಮ ಕಡೆ ರೂಢಿ ಸೊ ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಕ್ಕ ಮನೆ ಇರೋದು ಕೂಡ ಇವಾಗ ತುಮ್ಕೂರಲ್ಲೇ ಸೊ ಇವಾಗ ಎಲ್ಲ ತುಮಕೂರಲ್ಲೇ ಇರೋದು ಆಲ್ಮೋಸ್ಟ್ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಎಲ್ಲ ಹತ್ರ ಹತ್ರ ಇದ್ದರೆ ಇನ್ನೂ ಖುಷಿ ಅಲ್ವಾ ನಕ್ಷತ್ರ ಈ ರೀತಿ ರೆಡಿಯಾಗಿಲ್ಲು ತುಂಬ ಮಳೆ ಬರ್ತಿದ್ರಿಂದ ನಾನು ಈ ರೀತಿ ಸ್ವಲ್ಪ ಬೆಚ್ಚಿಗೆನೇ ಇರಲಿ ಅಂತ ಶ್ರಕ್ ಕೂಡ ಹಾಕಿದ್ದೆ ಅವಳಿಗೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ನೋಡಿ ಈ ರೀತಿ ತುಂಬ ನೀಟಾಗಿ ಲಕ್ಷಣ ಆಗಿತ್ತು ಸೊ ನೋಡಿದ್ರಲ್ಲ ಇದೆಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಯಾವುದೇ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ನ ಮರೀದೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಬಾಯ್ ಬಾಯ್